ಇವತ್ತು ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ ಆದರೆ ಆ ಮೊದಲ ಪಟ್ಟಿಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಇದಕ್ಕೆ ಸಂಬಂಧಿಸಿದಂತೆ ಈಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ ನನ್ನನ್ನು ಯಾರು ಕೂಡ ಕಟ್ಟಿ ಹಾಕೋದಕ್ಕಾಗಲ್ಲ ಜನ ಫ್ರೀ ಬಿಡುತ್ತಾರೆ ಅಂತ ಚನ್ನಪಟ್ಟಣದಲ್ಲಿ ಟಿಕೆಟ್ ತಂತ್ರಗಾರಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಚನ್ನಪಟ್ಟಣದ ಜನ ರಾಜ್ಯಕ್ಕೆ ಕಟ್ಟುವಂತ ಕೆಲಸವನ್ನು ಕೊಟ್ಟಿದ್ದಾರೆ ರಾಮನಗರ ಮತ್ತು ಚನ್ನಪಟ್ಟಣದ ಜನರ ಮಗನಂತೆ ನೋಡುತ್ತಾ ಇದ್ದಾರೆ ನನ್ನನ್ನ ಯಾರು ಏನೇ ಅಪಪ್ರಚಾರ ಮಾಡಿದರೂ ಕೂಡ ನಾನು ಕಿವಿಗೊಡಲ್ಲ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ಜನರಿಗೆ ಬಿಟ್ಟು ನಾನು ರಾಜ್ಯ ಪ್ರವಾಸ ಮಾಡುತ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕಾಂಗ್ರೆಸ್ ಅನೌನ್ಸ್ ಮಾಡಿಲ್ಲ ಇದು ಬೇರೆ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರಭಾವಿ ಅಭ್ಯರ್ಥಿಗಳನ್ನು ಏನಾದರೂ ಕಣಕ್ಕೆ ಇಳಿಸ್ತಾರ ಕಾಂಗ್ರೆಸ್ನ ನಾಯಕರು ಚಿತ್ರನಟಿ ರಮ್ಯಾ ಅವರ ಹೆಸರು ಸ್ವತಃ ಡಿಕೆ ಸುರೇಶ್ ಅವರ ಹೆಸರು ಇನ್ನು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಬರ್ತಾರೆ ಅನ್ನುವಂತ ಲೆಕ್ಕಾಚಾರ ಈ ರೀತಿ ಎಲ್ಲ ಇರೋದ್ರಿಂದ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನ ಫ್ರೀ ಬಿಟ್ಬಿಟ್ಟವ್ರೆ ಚನ್ನಪಟ್ಟಣದ ಕಾರ್ಯಕರ್ತರು ಚನ್ನಪಟ್ಟಣದ ಮತದಾರರು ನೀನ್ ರಾಜ್ಯ ಕಟ್ಟಪ್ಪ ನಿನ್ನ ಉಳಿಸ್ಕೊಳ್ಳ ನಮಗೆ ಗೊತ್ತು ಅಂತ ಅಲ್ಲಿ ಹೇಳಿದ್ದಾರೆ ರಾಮನಗರದಲ್ಲೇ ಇರಲಿ ಮಾಗಡಿಲ್ಲೇ ಇರಲಿ ಚನ್ನಪಟ್ಟಣದಲ್ಲೇ ಇರಲಿ ಈ ಭಾಗದ ಜನತೆ ನನಗೆ ಸಂಪೂರ್ಣವಾಗಿ ಮಗನಿಗಿಂತಲೂ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ ಯಾರು ಏನೇ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಅದು ಯಾವುದಕ್ಕೂ ಕಿವಿಗೊಡೋದಿಲ್ಲ ಅದರಿಂದ ನನಗೆ ರಕ್ಷಣೆ ಕೊಡ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ತಂದೆ ತಾಯಿದ್ರೇನಿದ್ದಾರೆ ಅವರ ಸುಪರ್ದಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಇಡೀ ರಾಜ್ಯ ಸುತ್ತ ಇದ್ದೇನೆ ಈಗ ಮೊನ್ನೆ ಗುರುಮಿಟ್ಟಿಗಲ್ಲಿ ಹೋದೆ ನಿನ್ನೆ ಬೆಳಗ್ಗೆ ಮತ್ತೆ ಕೆಲವು ಕಾರ್ಯಕ್ರಮ ಮುಗಿಸಿ ಕಲ್ಕಟ್ಟಾಗೆ ಹೋಗಿದ್ದೆ ಕಲ್ಕಟ್ಟಾದಿಂದ ಮಮತಾ ಮ್ಯಾನೇಜರ್ನ ಭೇಟಿ ಮಾಡಿ ರಾತ್ರಿ ಬಂದಿದ್ದೆ ಈಗ ಇಲ್ಲಿ ಬಂದಿದ್ದೇನೆ ಇಲ್ಲಿಂದ ಮೈಸೂರಿಗೆ ಹೋಗ್ತೀನಿ ಇದು ನನ್ನ ಪ್ರವಾಸ ನಿರಂತರ ಮುಂದಿನ 10ನೇ ತಾರೀಕುವರೆಗೂ ಇದೆ ನನಗೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಯಾರು ನಿಲ್ಲಿಸ್ಬೋದು ಇದೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಜನ ತೀರ್ಮಾನ ಮಾಡಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ